ವೆಲ್ಕಮ್ ಬ್ಯಾಕ್ ಟು ಹಳ್ಳಿಮನೆ ಅಡುಗೆ. ಎಸ್, ನಮ್ಮ ಟೀಚರ್ ಮತ್ತೊಂದು ಡಿಶ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಸೊ ನಾನು ಜಾಸ್ತಿ ಮಾತಾಡಿ ಸಮಯನ ವೇಸ್ಟ್ ಮಾಡಲ್ಲ, ನೇರವಾಗಿ ನೀವು ಅಲ್ಲೋಗಿ ಅವರು ನಿಮಗೆ ಒಂದು ಹೊಸ ಡಿಶನ್ನು ಹೇಳ್ಕೊಡ್ತಾರೆ. ಸೊ ನಾನು ಇಲ್ಲಿಂದ ಎಕ್ಸಿಟ್ ಆಗ್ತೀನಿ, ಪ್ಲೀಸ್ ಗೋ. ಇವಾಗ ನಾನು ತುಂಬ ಈಸಿಯಾಗಿ ಪಪ್ಪಾಯ ಪಾಯಸ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ, ಪಪ್ಪಾಯ, ಕೊಬ್ಬರಿ, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಬಾದಾಮಿ, ತುಪ್ಪ. ಮೊದಲಿಗೇನು ಮಾಡ್ಬೇಕಂತ ಹೇಳಿದ್ರೆ, ಪಪ್ಪಾಯನ ರುಬ್ಕೊಂಡು ಬರೋಣ, ಮತ್ತು ಕೊಬ್ಬರಿನ ಹಾಲು ತೆಗೆದು ಇಟ್ಕೊಳ್ಳೋಣ. ಪಪ್ಪಾಯ ಮತ್ತು ತೆಂಗಿನಕಾಯಿ ರುಬ್ಬಕ್ಕೆ ಕೊಟ್ಟಿದ್ದೀವಿ, ಅದು ತೊಗೊಂಬರೋಷ್ಟರೊಳಗೆ ನಾವು ಬೆಲ್ಲ ಕರಗಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಅಡಿ ಹಣ್ಣದೇ ಇರೋಂಗೆ ಕರಗಿಸ್ಕೊಳ್ಬೇಕು. ಸುಮ್ಮನೆ ಕರಗಿದ್ರೆ ಸಾಕು. ಇವಾಗ ಬೆಲ್ಲದ ಪಾಕ ರೆಡಿಯಾಗಿದೆ. ಇವಾಗ ಪಪ್ಪಾಯ ಮತ್ತು ತೆಂಗಿನ ಹಾಲು ಎರಡೂ ರೆಡಿ ಇದೆ. ಈಗ ದ್ರಾಕ್ಷಿ ಮತ್ತು ಗೋಡಂಬಿನ ಗೋಳಿಸ್ಕೊಳ್ಳೋಣ. ತುಪ್ಪ ಹಾಕ್ತಾ ಇದ್ದೀನಿ. ಈಗ ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಕರ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರಬೇಕು. ಕಲರ್ ಚೆನ್ನಾಗಾಗಿದೆ. ಇವಾಗ ದ್ರಾಕ್ಷಿ ಸ್ವಲ್ಪ ಕರ್ಕೊಳ್ಳೋಣ. ಇವಾಗ ದ್ರಾಕ್ಷಿ ಗೋಡಂಬಿ ಎರಡು ಕರ್ಕೊಂಡಿದ್ದಾಯಿತು. ಇವಾಗ ಇದೇ ಎಣ್ಣೆಗೆ ನಾವು ರುಬ್ಕೊಂಡಿರೋ ಈ ಪಪ್ಪಾಯನ ಹಾಕಬೇಕು. ಪಪ್ಪಾಯನ ಕೈ ಬಿಡ್ದಂಗೆ ಅಡಿಸ್ತಾ ಇರಬೇಕು. ಪಪ್ಪಾಯ ಹಣ್ಣಿಂದು ಹಸಿ ವಾಸನೆ ಹೋಗುತ್ತೆ, ಅದುವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ. ಇವಾಗ ನಾವು ಬೆಲ್ಲದ ಪಾಕ ಹಾಕ್ಕೊಳ್ಳೋಣ. ಇದು ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ಹಾಕ್ಕೋಬೇಕು. ಸೊ ಇದು ಕಲರ್ ಎಲ್ಲ ಚೇಂಜ್ ಆಗಿ ಚೆನ್ನಾಗಿ ಬೆಂದಿದೆ. ಇವಾಗ ಕೊಬ್ಬರಿ ಹಾಲು ಹಾಕ್ತೀನಿ. ಇದು ಬಂದು ಫಸ್ಟ್ ತುಂಬ ತೆಳಿಯಾಗಿ ತಗೋಬೇಕು. ಕೊಬ್ಬರಿ ಹಾಲು ಹಾಕಿದ್ದೀನಿ. ಇವಾಗ ಇದು ಸ್ವಲ್ಪ ಕಾಯಬೇಕು. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಎಸ್, ಬಿಸಿ ಬಿಸಿ ಪಪ್ಪಾಯ ಪಾಯಸ ಒಲೆ ಮೇಲೆ ರೆಡಿ ಆಗ್ತಾ ಇದೆ. ಮೇ ಬಿ ರೆಡಿ ಆಗಿರಬೇಕು, ಮೇಡಮ್ನ ಕೇಳೋಣ. ಇನ್ನೇನು ರೆಡಿ ಆಗ್ತಾ ಇದೆ? ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಬರೀ ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ನಿಮ್ಗೆ ಇನ್ನ ಸರ್ವ್ ಮಾಡೋದಷ್ಟೇ. ಅಷ್ಟೇನಾ? ಪಪ್ಪಾಯಗೆ ಫೈನಲ್ ಟಚ್ ಅಪ್.
ನೋಡೋಣ ಏನೇನು ಹಾಕ್ತಾರೆ ಅಂತ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕ್ತಾಯಿದ್ವಿ. ಬಿಸಿ ಬಿಸಿ ಹಂಗೆ ಹಾಕ್ಕೊಡ್ಲಾ? ಕೊಡಿ. ಬಿಸಿ ಬಿಸಿ ಆಗ್ತಾ ಇದಾರೆ. ಬಿಸಿ ಇದೆ, ಹುಷಾರಾಗಿ ಟೇಸ್ಟ್ ಮಾಡಿ ಹೇಳಿ. ತುಂಬಾನೇ ಖುಷಿ ಆಯಿತು ನನಗೆ. ತುಂಬ ಒಂದು ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾವು ರೊಟೀನಲ್ಲಿ ಎಷ್ಟು ಬಿಸಿ ಇರ್ತೀವಿ, ತುಂಬ ಟೆನ್ಷನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಇಲ್ಲಿಗೆ ಬಂದು ತುಂಬಾ ಒಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಅದು ಆ ಮಡಿಕೆನಲ್ಲಿ ಮತ್ತೆ ಒಲೆನಲ್ಲಿ ಮಾಡಿದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು. ಎಲ್ಲ ನಾವು ಅರೇಂಜ್ ಮಾಡಿಕೊಟ್ಟಿದ್ದೀವಿ, ಚೆನ್ನಾಗಿದೆ ಅಂತಾರೆ. ನಾವು ಅರೇಂಜ್ ಮಾಡಿಲ್ಲ ಅಂದಿದ್ರೆ. ಸೊ ಏನಿವೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗಾಗಿ ಎರಡು ರೆಸಿಪಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ಮುಂದಿನ ದಿನಗಳಲ್ಲಿ ಮತ್ತೊಂದಷ್ಟು ರೆಸಿಪಿಗಳನ್ನು ರೆಡಿ ಮಾಡ್ಕೊಂಡು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಖಂಡಿತವಾಗಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ, ನಮ್ಮ ಟೀಚರು ಬರೀ ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಅವರು ಅಡುಗೆ ಮಾಡೋದ್ರಲ್ಲೂ ಸೂಪರ್. ನಿಮಗೂ ಕೂಡ ಸಖತ್ತಾಗಿ ಹೇಳ್ಕೊಟ್ಟಿದ್ದಾರೆ, ಅದು ತುಂಬ ಡಿಫ್ರೆಂಟ್ ಆಗಿತ್ತು ಡಿಶ್ಶು. ಸೊ ಇದರೊಂದಿಗೆ ನಮ್ಮ ಇವತ್ತಿನ ಸಂಚಿಕೆಯನ್ನು ಮುಗಿಸುವ ಸಮಯ ಕೂಡ ಆಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ರೆಸಿಪಿಗಳೊಂದಿಗೆ ಮತ್ತೊಬ್ಬ ಹೊಸ ಗೆಸ್ಟ್ನೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ಜೊತೆಗೆ ಹಳ್ಳಿ ಮನೆ ಅಡುಗೆ ಹಾ, ಹಳ್ಳಿ ಬದುಕ ಜೊತೆಗೆ ಹಳ್ಳಿ ಮನೆ ಅಡುಗೆ ಹಾ, ಹಳ್ಳಿ ಬದುಕ ಜೊತೆಗೆ ಹಳ್ಳಿ ಮನೆ ಅಡುಗೆ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.